ಹಾಯ್ ಗೈಸ್, ನೀವಿಲ್ಲಿ ನೋಡ್ತಿದ್ದೀರಾ ಬೋಟ್ನ ಒಂದು ಇಯರ್ಫೋನ್ಸ್. ಸೊ ಇದು ಒಂದು ಸೀರೀಸ್ ಬಂದಿರೋದು ರಾಕರ್ಸ್ 255 Pro Plus ಅನ್ನೋ ಒಂದು ಬೋಟ್ ಇಯರ್ಫೋನ್ಸ್. ಸೊ ಇದು ಒಂದು ಬ್ಲ್ಯಾಕ್ ಕಲರ್ ಇಯರ್ಫೋನ್ಸ್ನ ಆರ್ಡರ್ ಮಾಡಿ ತರಿಸಿದ್ವಿ. ಸೊ ನೀವಿಲ್ಲಿ ನೋಡ್ಬೋದು ಇದರದ್ದು ಒಂದು ಮೇನ್ ಫೀಚರ್ಸ್ ಏನೇನಿದೆ ಅಂದರೆ, ಸೊ ನೀವಿಲ್ಲಿ ನೋಡ್ಬೋದು ಒಂದು ಬೀಸ್ಟ್ ಮೋಡಲ್ಲಿ ನೀವೊಂದು ಸೌಂಡ್ ಎಫೆಕ್ಟ್ನ ಎಂಜಾಯ್ ಮಾಡ್ಬೋದು. ಹಾಗೆ ಇನ್ನೊಂದು ಮೇನ್ ಫೀಚರ್ಸ್ ಏನಪ್ಪ ಅಂದರೆ, ಈ ಒಂದು ಬ್ಲೂಟೂತ್ ಇಯರ್ಫೋನ್ಸ್ದು 40 hour ನಾನ್ ಸ್ಟಾಪ್ ಪ್ಲೇಬ್ಯಾಕ್ನ ನೀವು ಎಂಜಾಯ್ ಮಾಡ್ಬೋದು. ಸೊ ಅಂದರೆ ಕಂಟಿನ್ಯೂಸ್ ಆಗಿ 40 hours ನೀವು ಸಾಂಗ್ಸ್ ಅಥವಾ ಕಾಲ್ ಅಥವಾ ಮೂವಿಗೆ ನೀವು ಡೆಡಿಕೇಟೆಡ್ ಆಗಿ ಯೂಸ್ ಮಾಡ್ಬೋದು ಈ ಇಯರ್ಫೋನ್ಸ್ನ. ಆ್ಯಂಡ್ ಈ ಒಂದು ಇಯರ್ಫೋನ್ಸ್ ಇನ್ನೊಂದು ಐ ಫ್ಯೂಚರಿಟಿ ಏನಪ್ಪ ಅಂದರೆ, ಒಂದು ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಚಾರ್ಜ್ ಮಾಡ್ಬೋದು. ಸೊ ಲೈಕ್ ಇವ್ರು ಮೆನ್ಷನ್ ಮಾಡಿರೋ ಪ್ರಕಾರ, ಸೊ ನೀವು 10 minutes ಚಾರ್ಜ್ ಮಾಡಿದ್ರೆ, ಸೊ ನೀವು ಕಂಟಿನ್ಯೂಸ್ ಆಗಿ 10 hours ಪ್ಲೇಬ್ಯಾಕ್ ಇಯರ್ಫೋನ್ಸ್ ಆಗಿ ಯೂಸ್ ಮಾಡ್ಬೋದು ಇದನ್ನು ಅಂತ ಇವ್ರು ಮೆನ್ಷನ್ ಮಾಡಿದ್ದಾರೆ. ಸೊ ನಾನು ಯೂಸ್ ಮಾಡಿ ಇದನ್ನು ಟೆಸ್ಟ್ ಮಾಡಿರೋ ಪ್ರಕಾರ ಇದು ವರ್ಕ್ ಆಗುತ್ತೆ. ಸೊ 10 minutes ಚಾರ್ಜ್ ಮಾಡಿದರೆ ನೀವು ಕಂಟಿನ್ಯೂಸ್ ಆಗಿ 10 hours ಇಯರ್ಫೋನ್ಸ್ನ ಯೂಸ್ ಮಾಡ್ಬೋದು. ಸೊ ಅದರಲ್ಲಿ ಯಾವುದೇ ಥರದ ಡೌಟ್ ಇಲ್ಲ, ಬಿಕಾಸ್ ಇದು 40 hours ನಾನ್ ಸ್ಟಾಪ್ ಪ್ಲೇಬ್ಯಾಕ್ ಹೇಳಿದ್ದಾರೆ. ಸೊ ನಾನು ಅದನ್ನು 1 week ಬ್ಯಾಕಿಂದ ಟೆಸ್ಟ್ ಮಾಡ್ತಿದ್ದೀನಿ. ಸೊ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ಸೊ ನಾನು ಈಗ 1 weekಿಂದ ಯೂಸ್ ಮಾಡ್ತಿರೋದ್ರಿಂದ, ಸೊ ನಾನು ಕಂಟಿನ್ಯೂಸ್ ಆಗಿ ಯಾವ್ಯಾವ ಎಷ್ಟು ಅವರ್ ದಿನಕ್ಕೆ ಎಷ್ಟು ಅವರ್ ಯೂಸ್ ಮಾಡ್ತೀನಿ ಅನ್ನೋದನ್ನೆಲ್ಲ ಟೋಟಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ನಾನು ಟೋಟಲ್ ಸಮ್ ಮಾಡಿದ್ರೆ, ಆ್ಯಸ್ ಆಫ್ ನೋ ಒಂದು 20 to 24 hours ಕಂಟಿನ್ಯೂಸ್ ಆಗಿ ಯೂಸ್ ಆಗಿದೆ. ಬಟ್ ಈ 24 hours ಕಂಟಿನ್ಯೂಸ್ ಯೂಸ್ ಆಗಿರೋದಕ್ಕೆ ನನಗೆ ಖರ್ಚಾಗಿರೋದು ಬ್ಯಾಟ್ರಿ ಪರ್ಸೆಂಟ್ ಡ್ರೈನ್ ಆಗಿರೋದು ಎಷ್ಟಪ್ಪ ಅಂದರೆ, 20% ಅಷ್ಟೇ ಬ್ಯಾಟ್ರಿ ಡ್ರೈನ್ ಆಗಿದೆ. ಸೊ ಇನ್ನೂ ನನಗೆ 80% ಆಫ್ ಬ್ಯಾಟ್ರಿ ಇದೆ. ಸೊ ಇದನ್ನು ನೀವು ನಿಮ್ಮ ಮೊಬೈಲ್ ಫೋನ್ಸ್ಗೆ ಕನೆಕ್ಟ್ ಮಾಡಿದಾಗ ಈಸಿಯಾಗಿ ನೋಡ್ಬೋದು ಇನ್ನೂ ಎಷ್ಟು ಪರ್ಸೆಂಟ್ ಬ್ಯಾಟ್ರಿ ಇದೆ ಅಂತ, ಈಸಿಯಾಗಿ ನಿಮಗೆ ಇಂಡಿಕೇಷನ್ ಲೆವೆಲ್ ತೋರಿಸುತ್ತೆ. ಸೊ ಅದರಿಂದ ನಾನು ಹೇಳ್ತಿದ್ದೀನಿ, ಸೊ ಆ್ಯಸ್ ಆಫ್ ನೋ 20 to 24 hours ಯೂಸ್ ಮಾಡಿದ್ದೀನಿ ಕಂಟಿನ್ಯೂಸ್ ಆಗಿ. ಸೊ ಇದು ನನಗೆ ಜಸ್ಟ್ 20% ಬ್ಯಾಟ್ರಿ ಡ್ರೈನ್ ಆಗಿದೆ, ಇನ್ನೂ ನನಗೆ 80% ಆಫ್ ಬ್ಯಾಟ್ರಿ ಇದೆ. ಸೊ ನಾನು ಈಸಿಯಾಗಿ ಹೇಳ್ಬೋದು ಇದು ಮೋರ್ ದೆನ್ 40 hour ಪ್ಲೇಬ್ಯಾಕ್ ಬರುತ್ತೆ ಅಂತ. ಸೊ ಅದರಿಂದ ಈ ಒಂದು ರಾಕರ್ಸ್ 255 Pro Plus ನಾನು ಇವತ್ತು ಅನ್ಬಾಕ್ಸಿಂಗ್ ಮಾಡಿ ಇದ್ರ ರಿವ್ಯೂನ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಇದರಿಂದ ಈ ಒಂದು ಇಯರ್ಫೋನ್ಸಲ್ಲಿ ಯಾವ್ಯಾವ ಥರ ಹೈಲೈಟ್ ಫೀಚರ್ ಇದೆ ಎಲ್ಲವನ್ನು ನಾನು ನಿಮಗೆ ಇಲ್ಲಿ ಮೆನ್ಷನ್ ಮಾಡಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವಿಲ್ಲಿ ನೋಡ್ಬೋದು ನಾನು ಚೂಸ್ ಮಾಡಿರೋದು ಆ್ಯಕ್ಟಿವ್ ಬ್ಲ್ಯಾಕ್ ಕಲರ್. ಸೊ ಇಲ್ಲಿ ಬಂದರೆ ನೀವು ಇಲ್ಲಿ ತುಂಬ ಥರದ ಫೀಚರ್ಸ್ ಇದೆ. ಸೊ ಈಗ ಈಚ್ ಫೀಚರ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನೀವು ನೋಡ್ಬೋದು ಬೋಟ್ ಸಿಗ್ನೇಚರ್ ಸೌಂಡ್. ಸೊ ನಿಮಗೆ ಒಂದು ಬೋಟ್ ಸಿಗ್ನೇಚರ್ ಸೌಂಡ್ ಸಿಗುತ್ತೆ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು IPX7 ವಾಟರ್ ಆ್ಯಂಡ್ ಸ್ವೆಟ್ ಶೀಲ್ಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಬೇರೆ ಇಯರ್ಫೋನ್ಸ್ನ ನೋಡ್ಬೋದು, ಅದರಲ್ಲೆಲ್ಲ ಮ್ಯಾಕ್ಸ್ ಅಂದರೆ IPX5 ಅಂತ ಮೆನ್ಷನ್ ಆಗಿರುತ್ತೆ. ಸೊ ಈ ಒಂದು ಇಯರ್ಫೋನ್ ಪರ್ಟಿಕ್ಯುಲರ್ ಆಗಿ IPX7 ಅಂತ ಮೆನ್ಷನ್ ಆಗಿದೆ. ಸೊ ನನಗೆ ಈ 5 ಮತ್ತು 7 ಏನು ಡಿಫ್ರೆನ್ಸ್ ಅಂತ ಗೊತ್ತಿಲ್ಲ, ಬಟ್ ಎರಡೂ ಕೂಡ ವಾಟರ್ ಆ್ಯಂಡ್ ಸ್ವೆಟ್ ಶೀಲ್ಡ್. ಸೊ ವಾಟರ್ ಮತ್ತು ಸ್ವೆಟ್ ಪ್ರೂಫ್ ಆಗಿರುತ್ತೆ. ಸೊ ಇದು ಕಂಪ್ಲೀಟಾಗಿ ವಾಟರ್ ರೆಸಿಸ್ಟೆನ್ಸ್ ಅಂತ ಹೇಳೋಕ್ಕಾಗೋದಿಲ್ಲ. ಜಸ್ಟ್ ಇವ್ರು ಮೆನ್ಷನ್ ಮಾಡಿರೋ ಪ್ರಕಾರ ನೀವು ಔಟ್ಸೈಡ್ ಆಫ್ ಜಿಮ್ನ ವರ್ಕ್ ಮಾಡ್ತಿರ್ಬೇಕು ಅಥವಾ ಜಾಗಿಂಗ್ ಅಥವಾ ರನ್ನಿಂಗ್ಗೆ ನೀವು ಸ್ವೆಟ್ ಆಗೋ ಬಾಡಿ ಆಗಿದ್ದರೆ, ಸೊ ಅಲ್ಲಿಗೆ ನಿಮಗೆ ಇದು ಸ್ವೆಟ್ ರೆಸಿಸ್ಟೆನ್ಸ್, ಸೊ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಅಂತ ಇವರು ಮೆನ್ಷನ್ ಮಾಡಿದ್ದಾರೆ. ಸೊ ಇದರಲ್ಲಿ ಒಂದು ಫೀಚರ್ ಏನಪ್ಪ ಅಂದರೆ IPX7 ವಾಟರ್ ಆ್ಯಂಡ್ ಸ್ವೆಟ್ ಶೀಲ್ಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಬೇರೆದ್ರಲ್ಲೆಲ್ಲ IPX5 ಲಾಸ್ಟ್ ನಾನು ನೋಡಿರೋದು. ಸೊ ಇದರಲ್ಲಿ ಒಂದು X7 ಅಂತ ಇದೆ. ಸೊ ನಿಮಗೆ ಡಿಫ್ರೆನ್ಸ್ ಬೇಕು ಅಂದರೆ ಈಸಿಯಾಗಿ ಗೂಗಲಲ್ಲಿ ಡಿಫ್ರೆನ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಡಿಫ್ರೆನ್ಸ್ ಇದೆ ಅಂತ. ಸೊ ನೆಕ್ಸ್ಟ್ ಫೀಚರ್ ಬಂದರೆ ಇದು ಬ್ಲೂಟೂತ್ ವರ್ಷನ್ 5.2 ಆಗಿದೆ. ಸೊ ನೀವು ನೋಡ್ಬೋದು ಬೇರೆ ಇಯರ್ಫೋನ್ಸ್ ಎಲ್ಲ 5.0 ಲೇಟೆಸ್ಟ್ ವರ್ಷನ್ ಅಂತ ಹೇಳ್ತಾರೆ, ಬಟ್ ಈಗಿನ ಲೇಟೆಸ್ಟ್ ವರ್ಷನ್ ಬಂದು ವರ್ಷನ್ 5.2. ಸೊ ನೀವು ಅದನ್ನು ಈಸಿಯಾಗಿ ಯಾವ ರೀತಿ ಚೆಕ್ ಮಾಡ್ಬೋದು ಅಂದರೆ, ಈಗ ಹೊಸದಾಗಿ ಲಾಂಚ್ ಆಗ್ತಿರೋ 5G ಫೋನ್ಸ್ ಯಾವ್ಯಾವುದಿದೆ, ಸೊ ಅದರಲ್ಲೆಲ್ಲ ಬ್ಲೂಟೂತ್ ಬಂದು ವರ್ಷನ್ 5.2 ಇರುತ್ತೆ. ಸೊ ಈ ಒಂದು ನೀವು ಬ್ಲೂಟೂತ್ ಇಯರ್ಫೋನ್ಸನ್ನ ಪರ್ಚೇಸ್ ಮಾಡಿದ್ರೆ, ಸೊ ನೀವು ಈಸಿಯಾಗಿ ನಿಮ್ಮ ಹತ್ರ ಈಗ ಕರೆಂಟ್ ಯೂಸ್ ಮಾಡ್ತಿರೋವಂಥ ಬ್ಲೂಟೂತ್ ವರ್ಷನ್ಗೂ ಕನೆಕ್ಟ್ ಆಗ್ಬೋದು. ಹಾಗೆ ಫ್ಯೂಚರ್ ನೀವು 5G ಫೋನ್ಗೆ ಚೇಂಜ್ ಆಗ್ತಿದ್ದೀರಾ ಅಂದರೆ, ಅಲ್ಲೂ ಕೂಡ 5.2 ವರ್ಷನ್ಗೆ ಇದು ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಫರ್ದರ್ ಫೀಚರ್ ಅಥವಾ ಒನ್ ಮೋರ್ ಎಕ್ಸ್ಟ್ರಾ ಫೀಚರ್ ಏನಪ್ಪ ಬ್ಲೂಟೂತಲ್ಲಿ ಅಂದರೆ, ಇಟ್ ಈಸ್ ಹ್ಯಾವಿಂಗ್ ಲೈಕ್ ಡ್ಯುಯಲ್ ಪೇರಿಂಗ್. ಸೊ ನೀವು ಅಟ್ ಎ ಟೈಮ್ ನೀವು 2 devices ಕನೆಕ್ಟ್ ಆಗ್ಬೋದು ಈ ಒಂದು ಇಯರ್ಫೋನ್ಸ್ನ. ಸೊ ಫಾರ್ ಎಕ್ಸಾಂಪಲ್, ನಿಮಗೆ ಆಫೀಸ್ ವರ್ಕ್ ಮಾಡ್ತಿರೋರಿಗೆ ಈಗ ಈಸಿಯಾಗಿ ಹೇಳ್ಬೋದು, ಲೈಕ್ ವರ್ಕ್ ಫ್ರಮ್ ಹೋಮಲ್ಲಿ ಆಫೀಸ್ ವರ್ಕ್ ಮಾಡ್ತಿರೋರಿಗೆ ಲ್ಯಾಪ್ಟಾಪ್, ಹಾಗೆ ಅಟ್ ಎ ಟೈಮ್ ಮೊಬೈಲ್ ಫೋನ್ಗೆ ಈಸಿಯಾಗಿ ಕನೆಕ್ಟ್ ಆಗ್ಬೋದು. ಸೊ ಲ್ಯಾಪ್ಟಾಪಲ್ಲಿ ಈಗ ಟೀಮ್ಸ್ ಕಾಲ್ ಇರುತ್ತೆ ಅಥವಾ ಟೀಮ್ ಮೀಟಿಂಗ್ ಇರುತ್ತೆ, ಸೊ ಅದರಲ್ಲೆಲ್ಲ ತುಂಬ ಚೆನ್ನಾಗಿ ಈ ಒಂದು ಇಯರ್ಫೋನ್ಸ್ ಯೂಸ್ ಆಗುತ್ತೆ. ಬಿಕಾಸ್ ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ಸ್ ಇರುತ್ತೆ, ಸೊ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಲ್ಲ. ಆ್ಯಂಡ್ ಈಸಿಯಾಗಿ ನಿಮ್ಮ ವಾಯ್ಸ್ ಅಪೋನೆಂಟ್ ಅಥವಾ ನಿಮ್ಮ ರಿಸೀವರ್ಗೆ ಕ್ಲಿಯರ್ ಆಗಿ ಕೇಳಿಸುತ್ತೆ. ಸೊ ಅವ್ರದ್ದು ಕೂಡ ನಿಮಗೆ ಕ್ಲಿಯರ್ ಕಟ್ಟಾಗಿ ವಾಯ್ಸ್ ನಿಮಗೆ
ರಿಸೀವ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಮೆನ್ಷನ್ ಫೀಚರ್ ಮಾಡಿದ್ದಾರೆ. ಸೊ ಡ್ಯುವಲ್ ಪೇರಿಂಗ್ ಕನೆಕ್ಟ್ ಮಾಡ್ಬೋದು, ಅಟ್ ಎ ಟೈಮ್ ನೀವು ಒಂದು ಮೊಬೈಲ್ ಫೋನಿಂದ ಲ್ಯಾಪ್ಟಾಪ್ ಅಥವಾ ಲ್ಯಾಪ್ಟಾಪಿಂದ ಮೊಬೈಲ್ ಫೋನ್ಗೆ ಈಸಿಯಾಗಿ ಸ್ವಿಚ್ ಆಗ್ಬೋದು ಡ್ಯುವಲ್ ಪೇರಿಂಗಿಂದ. ಆ್ಯಂಡ್ ನೆಕ್ಸ್ಟ್ ಬಂದು ಮ್ಯಾಗ್ನೆಟಿಕ್ ಇಯರ್ಬಡ್ಸ್. ಸೊ ಇದು ಎಲ್ಲ ಇಯರ್ಫೋನ್ಸಲ್ಲೂ ಕ್ಯಾಶುವಲ್ ಆಗಿದ್ದೇ ಇರುತ್ತೆ ಮ್ಯಾಗ್ನೆಟಿಕ್ ಇಯರ್ಬಡ್ಸ್. ಸೊ ನೆಕ್ಸ್ಟ್ ಬಂದರೆ ನೀವು ಇಲ್ಲಿ ನೋಡ್ಬೋದು ಸಿಂಗಲ್ ಪ್ರೆಸ್ ವಾಯ್ಸ್ ಅಸಿಸ್ಟೆಂಟ್ ಅಂತ ಇದೆ. ಸೊ ನೀವು ಈಸಿಯಾಗಿ ಲೈಕ್ ಐಫೋನ್ ಆಗಿದ್ದರೆ ನೀವು ಸಿರಿನ ಈಸಿಯಾಗಿ ಅಸಿಸ್ಟೆಂಟ್ ಮಾಡ್ಬೋದು, ವಾಯ್ಸಿಂದ ಕಂಟ್ರೋಲ್ ಮಾಡ್ಬೋದು ಸಿಂಗಲ್ ಪ್ರೆಸ್ ಮಾಡಿ. ಸೊ ಆ್ಯಂಡ್ ನಿಮ್ಮ ಗೂಗಲ್ ಅಥವಾ ಆ್ಯಂಡ್ರಾಯ್ಡ್ ಫೋನ್ ಆಗಿದ್ದಿದ್ರೆ ಲೈಕ್ ಅದಕ್ಕೆ ಓಕೆ ಗೂಗಲ್ನ ನೀವು ಈಸಿಯಾಗಿ ವಾಯ್ಸ್ ಅಸಿಸ್ಟೆಂಟ್ ಮಾಡ್ಬೋದು. ಆಗ ನೆಕ್ಸ್ಟು ಬಂದು ಇದು ಟೈಪ್ ಸಿ ಇಂಟರ್ಫೇಸ್ ಆಗಿರುತ್ತೆ. ಸೊ ಚಾರ್ಜಿಂಗ್ ಪೋರ್ಟ್ ಬಂದು ಈ ಒಂದು ಡಿವೈಸ್ಗೆ ಇದು ಟೈಪ್ ಸಿ ಆಗಿರುತ್ತೆ. ಸೊ ಟೈಪ್ ಸಿ ಅಂದರೆ ಈಗ ಆ್ಯಸ್ ಯೂಶುವಲ್ ಈಗ ಬರ್ತಿರೋ ಎಲ್ಲ ನ್ಯೂ ಫೋನ್ಸ್ ಕೂಡ ಟೈಪ್ ಸಿ ಚಾರ್ಜಿಂಗ್ ಟೈಪೇ ಆಗಿರುತ್ತೆ. ಸೊ ಯಾವುದೂ ಕೂಡ ಓಲ್ಡ್ ಟೈಪ್ ನಿಮಗೆ ಇರೋದಿಲ್ಲ ಯು ಎಸ್ ಬಿ ಕೇಬಲ್ ಥರ. ಸೊ ನೀವು ಈಸಿಯಾಗಿ ನೀವು ಎಲ್ಲರೂ ಹೊರಗಡೆ ಕ್ಯಾರಿ ಮಾಡಬೇಕು ಅಂದರೆ ನೀವು ಇಯರ್ಫೋನ್ಸ್ ಚಾರ್ಜರ್ನೇ ಕ್ಯಾರಿ ಮಾಡಬೇಕು ಅಂತೇನಿಲ್ಲ, ಜಸ್ಟ್ ನಿಮ್ಮ ಮೊಬೈಲ್ ಫೋನ್ ಚಾರ್ಜರ್ ಅಡಾಪ್ಟರ್ ಇದ್ದರೆ ಸಾಕು, ಅದರಿಂದಲೇ ನೀವು ಡೈರೆಕ್ಟಾಗಿ ಇಲ್ಲಿ ಕನೆಕ್ಟ್ ಮಾಡ್ಬೋದು. ಆ್ಯಂಡ್ ಇದಕ್ಕೆ ಬೇಕಾಗಿರುವಂಥ ವೋಲ್ಟೇಜ್ ಕೆಪಾಸಿಟಿ ಎಲ್ಲನೂ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು ಚಾರ್ಜರ್ ಅಥವಾ ಅಡಾಪ್ಟರ್ ಬಂದು 5V 2A ಅಡಾಪ್ಟರ್ ಆಗಿರಬೇಕು. ಸೊ ಸ್ಟ್ಯಾಂಡರ್ಡ್ ಕೇಬಲ್ನ ಒಂದು ಲಿಮಿಟೇಷನ್ ಮೆನ್ಷನ್ ಮಾಡಿದ್ದಾರೆ. ಸೊ ಬಟ್ ಇದೆಲ್ಲ ಕ್ಯಾಶುವಲ್ ಆಗಿ ಯೂಸ್ ಆಗುತ್ತೆ. ಸೊ ನೀವು ಈಸಿಯಾಗಿ ನಿಮ್ಮ ಮೊಬೈಲ್ ಚಾರ್ಜರ್ ಅಥವಾ ನಿಮ್ಮ ಮೊಬೈಲ್ ಚಾರ್ಜರ್ ಅಡಾಪ್ಟರಿಂದ ಈಸಿಯಾಗಿ ನೀವು ಈ ಒಂದು ಡಿವೈಸ್ನ ಚಾರ್ಜ್ ಹಾಕ್ಬೋದು. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಸೊ ನಾನು ಆಗಲೇ ಮೆನ್ಷನ್ ಮಾಡಿದ್ದೀನಿ 10 ಮಿನಿಟ್ಸ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಚಾರ್ಜ್ ಮಾಡಿದ್ರೆ ನೀವು 10 ಅವರ್ಸ್ ಕಂಟಿನ್ಯೂಸ್ ಪ್ಲೇಬ್ಯಾಕ್ನ ನೀವು ಇಲ್ಲಿ ಎಂಜಾಯ್ ಮಾಡ್ಬೋದು. ಸೊ ವಿತ್ ದ ಫುಲ್ಲಿ ಸೌಂಡ್. ಸೊ ಇದು ಸೌಂಡ್ ಕ್ವಾಲಿಟಿ ಕೂಡ ಸೂಪರ್ ಆಗಿದೆ. ಸೊ ಬೇಸ್ ಕ್ವಾಲಿಟಿ ಎಲ್ಲ ಒಳ್ಳೆ ರೇಟಿಂಗ್ಸ್ ಎಲ್ಲ ಇದೆ ಈ ಒಂದು ಮಾಡ್ಯೂಲ್. ಸೊ ಮಾಡ್ಯೂಲ್ ನೇಮ್ ಬಂದು ಮತ್ತೆ ಹೇಳ್ತಿದ್ದೀನಿ 255 Pro Plus, ದಟ್ ಈಸ್ ರಾಕರ್ಸ್ 255 Pro Plus ಬೋಟ್ ಸ್ಪೋರ್ಟ್ಸ್. ಓಕೆ, ಸೊ ಇನ್ನು ಇಲ್ಲಿ ಬಂದು ಪ್ಯಾಕೇಜ್ ಏನೇನಿರುತ್ತೆ ಅಂದರೆ ಒಂದು ನಂಬರ್ ಆಫ್ ರಾಕರ್ಸ್ 255 Pro Plus ಇರುತ್ತೆ. ಸೊ ಒಂದು USB ಟೈಪ್ ಸಿ ಕೇಬಲ್ ಇರುತ್ತೆ, 2 pairs ಆಫ್ ಲೈಕ್ ಅಡಿಷ್ನಲ್ ಇಯರ್ ಮಕ್ಸ್ ಇರುತ್ತೆ, ಒಂದು ಸ್ಮಾಲ್ ಅಥವಾ ಆ್ಯಂಡ್ ಒಂದು ಲಾರ್ಜ್ ಇರುತ್ತೆ. ಸೊ ನೀವು ಈಸಿಯಾಗಿ ನಿಮ್ಮ ಇಯರ್ಸ್ಗೆ ಯಾವ್ದು ಸೂಟಬಲ್ ಆಗುತ್ತೋ ಅದನ್ನು ನೀವು ಅದನ್ನು ಚೇಂಜ್ ಮಾಡ್ಕೋಬೋದು ಇಯರ್ ಮಾಕ್ಸ್ನ. ಆ್ಯಂಡ್ ಒಂದು ವಾರಂಟಿ ಕಾರ್ಡ್ ಇರುತ್ತೆ, ಆ್ಯಂಡ್ ಒಂದು ಮ್ಯಾನ್ಯುಲ್ ಆ್ಯಂಡ್ ಕೆಟಲಾಗ್ ಇರುತ್ತೆ ಇದರಲ್ಲಿ. ಸೊ ಇಷ್ಟು ಬಂದು ಈ ಒಂದು ರಾಕರ್ಸ್ನ ಲೈಕ್ ಬ್ರೀಫ್ ಡಿಸ್ಕ್ರಿಪ್ಷನ್ ಆಗಿರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಒಳಗಡೆ ಯಾವ್ಯಾವ್ದು ಮೆಟೀರಿಯಲ್ಸ್ ಇರುತ್ತೆ, ಲೈಕ್ ಎಲ್ಲ ಕ್ವಾಂಟಿಟಿ ಕಂಟೆಂಟ್ಸ್ ಇರುತ್ತಾ ಅಂತ ನೋಡೋಣ. ಸೊ ಅಪ್ಲಿಕೇಶನ್ಸ್ ನೋಡ್ಬೋದು ಇಲ್ಲಿ. ಸೊ ಬ್ಲೂಟೂತ್ ವರ್ಷನ್ ಬಂದು 5.2 ಆ್ಯಂಡ್ ಫ್ರೀಕ್ವೆನ್ಸಿ ರೇಂಜ್ ಫ್ರೀಕ್ವೆನ್ಸಿ ಬ್ಲೂಟೂತ್ ಪ್ರೊಫೈಲ್ಸ್ ಆ್ಯಂಡ್ ಆಪ್ರೇಟಿಂಗ್ ಡಿಸ್ಟೆನ್ಸ್ ಒಂದು ಫೋನ್ ಅಥವಾ ಒಂದು ಡಿವೈಸ್ಗೆ ಕನೆಕ್ಟ್ ಮಾಡಿದರೆ ಆಪ್ರೇಟಿಂಗ್ ಡಿಸ್ಟೆನ್ಸ್ ಬಂದು 10 meters ಇದೆ. ಆ್ಯಂಡ್ ಕೋಡೆಕ್ ACC ಆ್ಯಂಡ್ SBC ಎರಡು ಆಡಿಯೋ ಟೈಪನ್ನ ನಿಮಗೆ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ನಾಯ್ಸ್ ಐಸೋಲೇಷನ್ ಇರುತ್ತೆ. ಆ್ಯಂಡ್ ನೀವು ನೋಡ್ಬೋದು ಬ್ಯಾಟ್ರಿ ಎಷ್ಟು ಕೆಪಾಸಿಟಿ ಬ್ಯಾಟ್ರಿ ಇದೆ ಅಂತ ಕೊಟ್ಟಿದ್ದಾರೆ. ಹಾಗೆ ಟಾಕ್ ಟೈಮ್ ಬಂದು ಮ್ಯೂಸಿಕ್ ಟೈಮ್ ಬಂದು ಎಲ್ಲ ಕೊಟ್ಟಿದ್ದಾರೆ. ಸೊ ನಾನೀಗ ಟೆಸ್ಟ್ ಮಾಡಿದ್ದೆ ಅಂತ ಹೇಳಿದ್ನ 24 hours. ಸೊ ಅದು ಎಲ್ಲ ಬಂದು ಮೋರ್ ದೆನ್ 50% ವಾಲ್ಯೂಮ್ ಇಟ್ಕೊಂಡೆ ನಾನು ಟೆಸ್ಟ್ ಮಾಡಿರೋದು. ಸೊ ಲೈಕ್ ನೀವು ಈಸಿಯಾಗಿ ಹೇಳ್ಬೋದು ಲೈಕ್ 80-90% ವಾಲ್ಯೂಮೇ ಇರುತ್ತೆ. ಸೊ ಅದರಿಂದ ನನಗೆ ಜಸ್ಟ್ 20% ಡ್ರೈನ್ ಆಗಿದೆ. ಸೊ ಚಾರ್ಜಿಂಗ್ ಇಂಟರ್ಫೇಸ್ ಬಂದು ಟೈಪ್ ಸಿ ಆ್ಯಂಡ್ ಸ್ಟ್ಯಾಂಡ್ ಬೈ ಟೈಮ್ನ ನೀವು ನೋಡ್ಬೋದು ಇಲ್ಲಿ 100 hours ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಇದು ಬರುತ್ತೆ 100 hours. ಆ್ಯಂಡ್ ಚಾರ್ಜಿಂಗ್ ಟೈಮ್, ಸೊ ಕಂಪ್ಲೀಟ್ 0-100% ಚಾರ್ಜ್ ಆಗಬೇಕು ಅಂದರೆ ನಿಮಗೆ 1.5 hours ಚಾರ್ಜ್ ಹಾಕಿದ್ರೆ ಸಾಕು. ಸೊ ಇಮಿಡಿಯೇಟ್ ಬೇಕು, ಫಾಸ್ಟ್ ಚಾರ್ಜಿಂಗ್ ಬೇಕು ಅಂದರೆ 10 minutes ಅದನ್ನು ಈಸಿಯಾಗಿ 10 hours ಪ್ಲೇಬ್ಯಾಕ್ನ ಎಂಜಾಯ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಡ್ರೈವರ್ ಸೈಜ್ ಎಲ್ಲ ನಿಮಗೆ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಒಂದು ವೆಯ್ಟ್ ಎಷ್ಟಿದೆ, ಮೆಟೀರಿಯಲ್ ಯಾವುದು, ವಾಟರ್ ಪ್ರೂಫ್ ಯಾವುದು, ಸೊ IPX7 ಅಂತ ಹೇಳಿದ್ದೀನಿ ವಾಟರ್ ಪ್ರೂಫ್. ಸೊ ಎಲ್ಲವನ್ನು ನಿಮ್ಗೆ ಇಲ್ಲಿ ಈಸಿಯಾಗಿ ಮೆನ್ಷನ್ ಮಾಡಿದ್ದಾರೆ ನೋಡ್ಬೋದು.
ಸೊ ಇದು ಮ್ಯಾನ್ಯುವಲ್. ಸೊ ಈ ಒಂದು ಬೋಟ್ನ ಮ್ಯಾನ್ಯುವಲ್ ಆಗಿ ನೋಡ್ಬೋದು. ಎಲ್ಲ ನಮ್ಮ ಐ ಪಿ ಎಲ್ ಟೀಮ್ ಇಲ್ಲಿದೆ, ಆರ್ ಸಿ ಬಿ, ಮುಂಬೈ ಇಂಡಿಯನ್ಸ್, ಕೆ ಕೆ ಆರ್, ಡೆಲ್ಲಿ ಕ್ಯಾಪಿಟಲ್ಸ್. ನೋಡ್ಬೋದು ಆಗಲೇ ಹೇಳಿದಾಗೆ ಒಂದು ಯು ಎಸ್ ಬಿ ಕೇಬಲ್ ಇದೆ. ಸೊ ಅದು ಯು ಎಸ್ ಬಿ ಕೇಬಲ್ ಬಂದು ಟೈಪ್ ಸಿ ಅದು ಮಾಡ್ಕೋಬೋದು. ಹಾಗೆ ನಿಮಗೆ ಒಂದು ಇಯರ್ ಮಾಕ್ಸ್ನ ಕೊಟ್ಟಿರ್ತಾರೆ. ಸೊ ನಿಮಗೊಂದು ಇಲ್ಲಿ ಸ್ಮಾಲ್ ಸೈಜ್ ಪೇರ್ ಮತ್ತು ಲಾರ್ಜ್ ಸೈಜ್ ಇರುತ್ತೆ. ಸೊ ನಿಮಗೆ ಯಾವುದು ಸೂಟೇಬಲ್ ಆಗುತ್ತೋ ಅದನ್ನು ನೀವು ಚೇಂಜ್ ಮಾಡ್ಕೋಬೋದು. ಹಾಗೆ ನಿಮಗೊಂದು ಇಲ್ಲೊಂದು ಸ್ಟಿಕ್ಕರ್ ಇದೆ, ಬೋಟ್ ಸ್ಟಿಕ್ಕರ್. ಸೊ ನೀವು ಇದನ್ನು ಎಲ್ಬೇಕಲ್ಲಿ ಸೊ ಸ್ಟಿಕ್ ಮಾಡ್ಕೋಬೋದು. ಸೊ ಇಷ್ಟು ಐಟಮ್. ಆ್ಯಂಡ್ ಮೇನ್ ನಮ್ಮದು ಒಂದು ಪ್ರಾಡಕ್ಟ್ ಏನಿದೆ, ಸೊ ಅದು ಇಯರ್ಫೋನ್. ಸೊ ಅದನ್ನು ರಿಮೂವ್ ಮಾಡೋಣ. ನೈಸ್ ಕ್ವಾಲಿಟಿ, ಈಸಿಯಾಗಿದೆ. ಇದು ಒಂದು ಆ್ಯಕ್ಟಿವ್ ಬ್ಲ್ಯಾಕ್ ಕಲರ್ನ ನಾನು ಪರ್ಚೇಸ್ ಮಾಡಿರೋದು. ಸೊ ನೀವು ನೋಡ್ಬೋದು ಇಯರ್ಫೋನ್ಸ್ ಆ್ಯಂಡ್ ಇದು ಒಂದು ಮ್ಯಾಗ್ನೆಟಿಕ್ ಇಯರ್ಫೋನ್ಸ್. ಓಕೆ, ಸೊ ಬೋಟ್ ಓಕೆ ನೀವು ನೋಡ್ಬೋದು. ಸೊ ಈ ಒಂದು ಪ್ಲೇಸಲ್ಲಿ ಯಾವುದೇ ರೀತಿ ಕಂಟ್ರೋಲ್ಸ್ ಇಲ್ಲ ನಿಮಗೆ. ಸೊ ಜಸ್ಟ್ ಇದೊಂದು ಗ್ರಿಪ್ಗೆ ಆ್ಯಂಡ್ ಡಿಸೈನ್ ಬಾಡಿ ಆಗಿರುತ್ತೆ. ಸೊ ಎರಡು ಕಡೆಯೂ ಕೂಡ ಯಾವುದೇ ಥರದ ಕಂಟ್ರೋಲ್ಸ್ ಆ್ಯಂಡ್ ಏನಿಲ್ಲ, ಜಸ್ಟ್ ಒಂದು ಬೋಟ್ ಅನ್ನೋ ಒಂದು ಸಿಂಬಲ್ ಇದೆ. ಸೊ ನಿಮಗೆ ಮೇನ್ ಕಂಟ್ರೋಲ್ಸ್ ಎಲ್ಲ ಬರೋದು ಸೊ ಈ ಒಂದು ಪ್ಲೇಸಲ್ಲಿ. ಸೊ ನೀವು ನೋಡ್ಬೋದು ಇಲ್ಲಿ ತ್ರೀ ಬಟನ್ಸ್ ಇದೆ. ಸೊ ಈ ಬಟನ್ ಬಂದು ವಾಲ್ಯೂಮ್ ಇನ್ಕ್ರೀಸ್ ಬಟನ್, ಆ್ಯಂಡ್ ಈ ಕಡೆ ಎಂಡ್ ಬಟನ್ ಬಂದು ವಾಲ್ಯೂಮ್ ಡಿಕ್ರೀಸ್ ಬಟನ್, ಆ್ಯಂಡ್ ಮಿಡಲ್ ಬಟನ್ ಬಂದು ಒಂದು ಮಲ್ಟಿ ಟಾಸ್ಕ್ ಪರ್ಪಸ್ ಬಟನ್ ಆಗಿರುತ್ತೆ. ಸೊ ಮಲ್ಟಿ ಟಾಸ್ಕ್ ಅಂದರೆ ನೀವು ಇದರಲ್ಲಿ ಮ್ಯೂಸಿಕ್ನ ಕಂಟ್ರೋಲ್ ಮಾಡ್ಬೋದು, ಲೈಕ್ ಪ್ಲೇ ಅಥವಾ ಪಾಸ್ ಮಾಡ್ಬೋದು. ಸೊ ವಾಲ್ಯೂಮ್ ಕಂಟ್ರೋಲ್ ಮಾಡ್ಬೋದು, ಆ್ಯಂಡ್ ನೆಕ್ಸ್ಟ್ ಬಂದು ನೆಕ್ಸ್ಟ್ ಸಾಂಗ್ ಅಥವಾ ಪ್ರೀವಿಯಸ್ ಸಾಂಗ್ನ ಕಂಟ್ರೋಲ್ ಮಾಡ್ಬೋದು. ಹಾಗೆ ನಿಮಗೀಗ ಓಕೆ ಗೂಗಲ್ ಅಥವಾ ಸಿರಿನ ಕನೆಕ್ಟ್ ಮಾಡಬೇಕು ಅಂದರೆ ಲಾಂಗ್ ಪ್ರೆಸ್ ಮಾಡಿ ಅಸಿಸ್ಟೆಂಟ್ ಕನೆಕ್ಟ್ ಮಾಡ್ಬೋದು. ಸೊ ಕಾಲ್ ರಿಸೀವ್ ಮಾಡ್ಬೋದು, ಕಾಲ್ನ ರಿಜೆಕ್ಟ್ ಮಾಡ್ಬೋದು. ಆ್ಯಂಡ್ ನೀವು ಈಗ ಯಾವುದಾದ್ರೂ ಒಂದು ಬ್ಲೂಟೂತ್ ಡಿವೈಸ್ಗೆ ಕನೆಕ್ಟ್ ಮಾಡಬೇಕು ಅಂದರೆ ಈ ಒಂದು ಮಿಡಲ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮ್ಮ ಬ್ಲೂಟೂತ್ ಡಿವೈಸಲ್ಲಿ ಅಂದರೆ ನಿಮ್ಮ ಫೋನಲ್ಲಿ ನಿಮಗೆ ಸರ್ಚ್ ರಿಸಲ್ಟ್ಗೆ ಈ ಒಂದು ಡಿವೈಸ್ ನೇಮ್ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಅದರಿಂದ ನೀವು ಈಸಿಯಾಗಿ ಕನೆಕ್ಟ್ ಆಗ್ಬೋದು. ಆ್ಯಂಡ್ ಇಲ್ಲಿ ನೋಡಿದ್ರೆ ನಿಮಗೊಂದು ಚಾರ್ಜಿಂಗ್ ಪೋರ್ಟ್ ಇರುತ್ತೆ. ಸೊ ಈ ಚಾರ್ಜಿಂಗ್ ಪೋರ್ಟಲ್ಲಿ ಈಸಿಯಾಗಿ ನೀವು ಸಿ ಟೈಪ್ ಆಗಿರೋದ್ರಿಂದ ಈಸಿಯಾಗಿ ಕನೆಕ್ಟ್ ಮಾಡ್ಕೋಬೋದು. ಓಕೆ, ಸೊ ಇದು ಎಂಟೈರ್ ಪ್ರಾಡಕ್ಟ್. ಸೊ ಇಷ್ಟು ಐಟಮ್ ಈ ಒಂದು ಬೋಟ್ ಇಯರ್ಫೋನ್ ಪ್ರಾಡಕ್ಟ್ ಜೊತೆ ಬರುತ್ತೆ. ಸೊ ನಾನು ಇದನ್ನು ಬ್ಲೂಟೂತ್ಗೆ ಯಾವ ರೀತಿ ಕನೆಕ್ಟ್ ಮಾಡ್ಕೊಳ್ಳೋದು ಅಂತ ಈಗ ನಿಮಗೆ ತೋರಿಸ್ತೀನಿ. ಯಾವ ರೀತಿ ಆನ್ ಮಾಡಬೇಕು, ಯಾವ ರೀತಿ ಮೊಬೈಲ್ಗೆ ಕನೆಕ್ಟ್ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದನ್ನು ನೀವು ಈಸಿಯಾಗಿ ನಿಮ್ಮ ಬ್ಲೂಟೂತ್ಗೆ ಕನೆಕ್ಟ್ ಮಾಡ್ಕೋಬೋದು. ಸೊ ಹಾಗೆ ನಿಮಗೆ ಕಾಲ್ಗೆಲ್ಲ ತುಂಬಾ ಯೂಸ್ ಆಗುತ್ತೆ. ಈ ಒಂದು ಇಯರ್ಫೋನ್ ಬೆಸ್ಟ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ. ಸೊ ನೀವು ಆನ್ಲೈನಲ್ಲೆಲ್ಲ ನೋಡಿದ್ರೆ ನಿಮಗೆ 1300 1500, ಲೈಕ್ ಇಫ್ ಇನ್ ಕೇಸ್ ಆಫರ್ ಏನಾದರೂ ಸಿಕ್ಕಿದ್ರೆ ಸೊ ನಿಮ್ಗೆ ಈಸಿಯಾಗಿ ಇನ್ನೂ ಕಮ್ಮಿ ರೇಟ್ಗೆ ಪರ್ಚೇಸ್ ಮಾಡ್ಬೋದು. ಸೊ 40 hours ಪ್ಲೇಬ್ಯಾಕ್ ಅಂದರೆ ಆರಾಮಾಗಿ ನೀವು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು. ಸೊ ತುಂಬಾ ಸೀರೀಸ್ ಇದೆ ಬೋಟ್ ಒಂದು ಇದರಲ್ಲಿ. ನೀವು ಈಸಿಯಾಗಿ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಅಥವಾ ಈವನ್ ಬೋಟ್ ವೆಬ್ಸೈಟ್ಗೆ ಹೋದ್ರೂ ಸೊ ನೀವು ಈಸಿಯಾಗಿ ನಿಮಗೆ ಬೇರೆ ಡಿವೈಸ್ ಜೊತೆ ಕಂಪೇರ್ ಮಾಡಿ ಈಸಿಯಾಗಿ ಪರ್ಚೇಸ್ ಮಾಡ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಹೀಗೆ ಮುಂದಿನ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಬಗ್ಗೆ, ಗ್ಯಾಜೆಟ್ಸ್ ಬಗ್ಗೆ ನಿಮಗೆ ಒಂದು ಇನ್ಫಾರ್ಮೇಷನ್ ಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಅಲ್ಲಿಗೆ ಮುಗಿಸಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್, ಜಯ ಅಂತ.